ಇನ್ನು ಮುಂದಿನ ಕ್ಷೇತ್ರ ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ ಆಬ್ವಿಯಸ್ಲಿ ವಿರೋಧಗಳು ತುಂಬಾ ದೊಡ್ಡ ಮಟ್ಟದಲ್ಲಿದೆ ಯಾಕೆ ಯಾವ ಕಾರಣಕ್ಕಂತ ಇಲ್ಲಿ ಅವರು ಸೇಮ್ ಶೋಪಕರಲ್ಲ ಜೋರ್ತಾರೆ ಈ ಕಡೆ ರಾಜ್ಯಾಧ್ಯಕ್ಷರಾಗಿ ಕೂಡ ಫ್ಲಾಪ್ ಆದರು ವಿಧಾನಸಭಾ ಚುನಾವಣೆಯಲ್ಲಿ ಅವರದೇ ಸರ್ಕಾರ ಇದ್ರು 66 ಕುಸಿತು ಕ್ಷೇತ್ರಕ್ಕೆ ವಿಸಿಟ್ ಕೊಟ್ಟರು ಯಾವುದು ತೊಗಲುಗೊಂಬೆ ಆಟ ತೊಗಲುಗೊಂಬೆ ಆಟ ರಾಜಕಾರಣದಲ್ಲಿ ಅವಕಾಶ ಕೊಡೋದು ಯಾರದು ರಿಮೋಟ್ ಕಂಟ್ರೋಲ್ ಏರಿ ಅಂತಲ್ಲ ಹೌದು ಸಿಕ್ಕಾಗ ನೀವು ಅದನ್ನ ಪವರ್ ಚಲಾಯಿಸಿ ಅಂತ ನಿಜ ಚಲಾಯಿಸಿ ಅಂತ ಸರಿಯಾಗಿ ಮನುಷ್ಯ ಕೆಲಸ ಮಾಡಿದ್ರೆ ಕರಾವಳಿ ಭಾಗದವರು ಯಾರೋ ಒಬ್ಬರನ್ನು ಮುಖ್ಯಮಂತ್ರಿ ಮಾಡಬಹುದಾಗಿತ್ತು ಇಲ್ಲ ಈತನೇ ಮುಖ್ಯಮಂತ್ರಿ ಆಗ್ಬಹುದಿತ್ತು ಹೌದು ಏ ಎಂ ಪಿ ಆದನ್ ಹೆಂಗ್ ಮುಖ್ಯಮಂತ್ರಿ ಆಗ್ತಾನೆ ದಡ್ಡಾ ಶಿವು ನೀವು ಅಂತ ಕೇಳ್ಬೋದೇನು ಹಿಮಾಂತ ಬಿಶ್ವಾ ಶರ್ಮಾ ಅಂತ ಅಸ್ಸಾಂನ ಮುಖ್ಯಮಂತ್ರಿ ಹೌದು ನಾರ್ತ್ ಈಸ್ಟ್ ಕನ್ವೆನರ್ ಎನ್ ಡಿ ಎ ನಲ್ಲಿ ಸರ್ಬಾನಂದ ಸೋಲಾವಲ ಅಸ್ಸಾಂ ಸಿ ಎಂ ಆಗಿರ್ತಾರೆ ಅವರು ಕಾಂಗ್ರೆಸ್ ಇಂದ ಬಿಜೆಪಿಗೆ ಬರೋದು ಹಿಮಾಂತ ಬಿಶ್ವಾ ಶರ್ಮಾ ಹೌದು 5 ವರ್ಷ ಒಳ್ಳೆ ಆಡಳಿತ ಕೊಡ್ತಾರೆ ಹಿಮಾಂತ ಇವರು ಸರ್ಬಾನಂದ ಸೋನೋವಾಲ ರಿಸಲ್ಟ್ ಬರುತ್ತೆ ಅವ್ರನ್ನ ಸೆಂಟ್ರಲ್ ಮಿನಿಸ್ಟರ್ ಮಾಡಿ ಇವ್ರು ಎಂ ಪಿ ಆಗಿದ್ದಾರೆ ಕರ್ಕೊಂಬಂದು ಸಿಎಂ ಆಗ್ಬಿಡ್ತಾರೆ ಹಿಮಾಂತ ಬಿಶ್ವಾ ಶರ್ಮಾ ಅವ್ರನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಿಜೆಪಿ ಅರ್ಹತೆ ಯೋಗ್ಯತೆ ಇರೋರಿಗೆ ಕೆಪಾಸಿಟಿ ಇರೋರಿಗೆ ಅವಕಾಶ ಕೊಟ್ಟಿದೆ ಆದ್ರೆ ನಳಿನ್ ಕುಮಾರ್ ಕಟೀಲ್ ಅದನ್ನು ಬಳಸ್ಕೊಳ್ಳಿಲ್ಲ ಬಳಸ್ಕೊಳ್ಳಿಲ್ಲ ನಾಮಿನೇಟೆಡ್ ಈ ಟಿ ಪಿ ಜೆಡ್ ಪಿ ಮೆಂಬರ್ ಟೈಪ್ ನಡ್ಕೊಬಿಟ್ರು ಅವರು ಹಾಗಾಗಿ ಇಸ್ ಫೇಲ್ಡ್ ನೀವು ಹೇಳಿದ ಕರೆಕ್ಟ್ ಹೌದು ನಳಿನ್ ಕುಮಾರ್ ಜಾಗದಲ್ಲಿ ನವೀನ್ ಕುಮಾರ್ ಇದ್ರು ಚುನಾವಣೆ ಗೆಲ್ಲುತ್ತಾರೆ ನಳಿನ್ ಕುಮಾರ್ ಅನ್ನೋ ಕಾರಣಕ್ಕಲ್ಲ ಬಟ್ ಬ್ರಿಜೇಶ್ ಚೌಟಾ ಇಸ್ ಲೈಕ್ ಯಂಗ್ ಸರ್ ಒಂದ್ ಸ್ವಲ್ಪ ಸೌಂಡ್ ಇದೆ ಸತ್ಯಜಿತ್ ಶುರತ್ಕಲ್ ಹೌದು ಬೇಕು ಹೇಳ್ತಾರೆ ಪುಣ್ಯಾತ್ಮ ಕರಾವಳಿ ಭಾಗದಲ್ಲಿ ಅವತ್ತು ಹಿಂದುತ್ವದಿಂದ ಒಡತ ತಿಂದಂತ ನೋವು ತಿಂದಂತ ಅಪಮಾನಗಳನ್ನ ಅನುಭವಿಸಂತ ವ್ಯಕ್ತಿ ಸತ್ಯಜಿತ್ ಶುರತ್ಕಲ್ ಹೌದು ಪುತ್ತಿಲ ಪರಿವಾರದವರು ಕೂಡ ಹೇಳಿದ್ದಾರೆ ಇವ್ರು ಹೇಳಿದ ಕಂಡೀಷನ್ ಯಾರು ಬಿಜೆಪಿ ಅವರು ಒಪ್ಪಿಲ್ಲ ಹೀಗಾಗಿ ಪುತ್ತಿಲ ಪರಿವಾರದಿಂದ ಅಭ್ಯರ್ಥಿ ಆಗ್ತಾರೆ ಪುತ್ತು ರಿಸಲ್ಟ್ ರಿಪೀಟ್ ಆಗ್ಬಹುದು ಕಾಂಗ್ರೆಸ್ ಇಂದ ಪದ್ಮರಾಜ್ ಹರೀಶ್ ಕುಮಾರ್ ಎಂಎಲ್ಸಿ ರಮಾನಾಥ್ ರೈ ಮಾಜಿ ಸಚಿವರು ಹಾಗೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಇವರದಿದೆ ಈ ಬಿಜೆಪಿಯ ಮನೆಯೊಂದು ಮೂರು ಬಾಗ್ಲು ಹೌದು ಪುತ್ತೂರ್ಲಾದಂತ ಸನ್ನಿವೇಶ ಲೋಕಸಭೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಬರಬಹುದು ಅನ್ನೋ ಚರ್ಚೆ ಇದೆ ಖಂಡಿತ ಯಾಕೆಂದ್ರೆ ಇದೇ ನಳಿನ್ ಕುಮಾರ್ ಕೊಟ್ರೆ ಆ ಸನ್ನಿವೇಶ ಬರ್ತದೆ ಹೌದು 100% ನಳಿನ್ ಕುಮಾರ್ ಕಟೀಲ್ ಕೊಟ್ರೆ ಆ ಸನ್ನಿವೇಶ ಬರ್ತದೆ ನಳಿನ್ ಕುಮಾರ್ ಕಟೀಲ್ ಕೊಟ್ರೆ ಕಾಂಗ್ರೆಸ್ ರಿಸಲ್ಟ್ ಮಾಡ್ತಾರೆ ಆರಾಮಾಗಿ ಹೌದು ಎಸ್ಪೆಷಲಿ ಪದ್ಮರಾಜ್ ಅವ್ರ ಹೆಸರು ತುಂಬಾ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇದೆ ನೋಡೋಣ ಅವ್ರು ಕಾಂಗ್ರೆಸ್ ಹೋದ್ ಹೇಳಕ್ ಆಗುದಿಲ್ಲ ಏನೋ ಮಾಡ್ಕೊಳ್ಳಿ ಹೌದು ಮುಂದಕ್ಕೆ ಹೋಗೋಣ ಎಸ್ ದಕ್ಷಿಣ ಕನ್ನಡದ ಸಂಸದರು ಯಾರಾಗ್ಬೇಕನ್ನ ಕಾಮೆಂಟ್ ಮಾಡಿ ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕೇಳಿ ಖರೀದಿ ಮಾಡಿ ನೆನಪಿರ್ಲಿ ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ ಗರಿಗರಿಯಾದ ಮಸಾಲ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ ನಲ್ಲಿ ಸಿಗುತ್ತೆ ನೆನ್ಪಿರ್ಲಿ ಬಿಪಿ ಶುಗರ್ ಕಂಟ್ರೋಲ್ ಆಗ್ಬೇಕಾದ್ರೆ ಜೀನಿ ಕುಡಿಯಿರಿ